हेलो एव्रीवन, वेलकम बैक टू अवर चैनल किरण मीना व्लॉग्स। ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ। ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕಿರಣ್ ವೀನಾಸ್ ವ್ಲಾಗ್ಸ್। ಸೊ ಇವತ್ತು ನೈಟ್ ಡಿನ್ನರ್ ನಾವು ಒಂದು ರೋಡ್ ಸೈಡ್ ಡಾಬಾ ಅಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ। ಯಾವ ಡಾಬಾ ಹೊಂಟಿವಿ, ಏನು ಆರ್ಡರ್ ಮಾಡಿ ಏನು ಊಟ ಮಾಡ್ತೀವಿ ನೋಡೋಣ। ಇವತ್ತು ಯಾಕೋ ಡಾಬಾ ಒಳಗೆ ಊಟ ಮಾಡ್ಬೇಕಂತ ಅನ್ಸೋದಿತ್ತು, ಅದಕ್ಕೆ ಹೋಟೆಲ್ ರಾಜ್ ಪುರೋಹಿತ್ ಪ್ಯೂರ್ ವೆಜ್ ಡಾಬಾ। ಇದಕ್ಕೆ ರಾಜಸ್ಥಾನ್ ಡಾಬಾ ಅಂತಲೂ ಕರೀತಾರೆ ಬೆಳಗಾವಿ। ಇದು ಹೊನ್ಗಾ ಕತ್ತಿ ಮೇನ್ ಹೈವೇ ರೋಡ್ಗೆ ಲೆಫ್ಟ್ ಸೈಡ ನಿಮಗೆ ಸಿಗತ್ತೆ। ಸೊ ನಡೀರಿ ಒಳಗೆ ಹೋಗಿ ಊಟ ಮಾಡಿ ಬರೋಣ ಅಂತ। ಫಿಂಗರ್ ಚಿಪ್ಸ್ ಆರ್ಡರ್ ಮಾಡಿದ್ವಿ, ಮಸ್ತ್ ಮಾಡ್ಯಾರು, ಡ್ರೈ ಐತಿ, ಆಯಿಲ್ ಜಾಸ್ತಿ ಇಲ್ಲ, ಆಯಿಲ್ ಎಲ್ಲ ಬೆಸ್ಟ್ ಮಾಡಿ ಇದು ಮಾಡಿಕೊಟ್ಟಾರು। ಫಸ್ಟ್ ನಾವು ಅದು ಬೇಸನ್ ಕಡಿ ಅಂತ ಹೇಳಿ ಗುಜರಾತಿ ಆ್ಯಂಡ್ ರಾಜಸ್ಥಾನಿ ಡಿಶ್ ಅಂತ ಹೇಳಿದರು। ಸೊ ಅದನ್ನು ಆರ್ಡರ್ ಕೊಟ್ಟಿದ್ವಿ, ಅಲ್ಲಿ ಸ್ಪೆಷಲ್ ಅದ, ಭಾಳ ಟೇಸ್ಟಿ ಇರ್ತೈತಿ। ನಮ್ಮ ಸೈಡ್ ಹೆಂಗೆ ಮಜ್ಜಿಗೆ ಆಮ್ರ ಮತ್ತು ಮಜ್ಜಿಗೆ ಸಾರು ಅಂತೇವಲ್ಲ ಹಂಗೆ ಸ್ವಲ್ಪ ಟೇಸ್ಟ್ ಇರ್ತೈತಿ, ಬಟ್ ಏನೋ ಡಿಫ್ರೆಂಟ್ ಟೇಸ್ಟ್ ಕೊಡ್ತು, ನಂಗಂತೂ ಭಾಳ ಸೇರಿತ್ತು। ನೀವು ಅಲ್ಲಿ ಟ್ರೈ ಮಾಡ್ಬೋದು, ಬೇಸನ್ ಕಡಿ ಅಲ್ಲಿದ ಸ್ಪೆಷಲ್। ಸೊ ನೆಕ್ಸ್ಟ್ ದಾಲ್ ಫ್ರೈ ಆರ್ಡರ್ ಕೊಟ್ಟಿದ್ವಿ, ಅದರ ಜೊತೆ ಸೇವ್ ಟಮಾಟರ್ ಅಥವಾ ಸೇವ್ ಭಾಜಿ ಅಂತ ಹೇಳ್ಬೋದು, ಅದು ಅಲ್ಲಿದ್ದ ಸ್ಪೆಷಲ್ ಇತ್ತು। ಆಮೇಲೆ ಇದು ಫುಲ್ಕಾ, ಭಾಳ ಸ್ಮಾಲ್ ಸಣ್ಣ ಸಣ್ಣ ಇರ್ತಾವೆ, ಆರಾಮ್ ನೀವು 10-12 ಫುಲ್ಕಾ ತಿನ್ಬೋದು। ಅದ್ರ ಜೊತೆ ಇದು ಸೇವ್ ಟಮಾಟರ್ ಅಥವಾ ಸೇವ್ ಭಾಜಿ ಏನಿತ್ತಲ್ಲ, ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು, ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತದೆ। ಆಮೇಲೆ ಇದು ದಾಲ್ ಫ್ರೈ, ನೀವು ರೈಸ್ ಮತ್ತು ಫುಲ್ಕಾ ಎರಡೂ ಜೊತೆ ಕಾಂಬಿನೇಷನ್ ಬೆಸ್ಟ್ ಅನ್ಸುತ್ತೆ। ಸೊ ನನಗಂತೂ ಮಸ್ತ್ ಟೇಸ್ಟ್ ಅನಿಸಿತ್ತು, ವಾವ್। ಸೊ ಇದು ಸೈಡ್ ನೆಂಚ್ಕೊಳಕ ಉಪ್ಪಿನಕಾಯಿ ಮತ್ತು ಅದ್ರ ಜೊತೆ ಲಸೂನ್ ಚಟ್ನಿ, ಅಲ್ಲಿದ ಫೇಮಸ್। ಸೊ ಇದು ಬಂತೂ ವಾವ್, ಪನ್ನೀರ್ ಅಂಗಾರ, ಅದು ಮಸ್ತ್ ಇತ್ತು ಟೇಸ್ಟ್, ಲವ್ಲಿ। ಈಗ ನೋಡ್ರಿ ಜೀರಾ ರೈಸ್ ಬಂತು, ಜೀರಾ ರೈಸ್ ಆ್ಯಂಡ್ ದಾಲ್ ಫ್ರೈ ಫಾರ್ ಎವರ್ ಕಾಂಬಿನೇಷನ್, ಭಾಳ ಟೇಸ್ಟಿ ಅನಿಸ್ತದ, ಏನೋ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಅದ್ರ ಜೊತೆ ಉಪ್ಪಿನಕಾಯಿ, ಒಳ್ಳೆಯ ಊಟ ಅಂತೂ ಆಯಿತು। ಈಗ ರಾಜ್ ಪುರೋಹಿತ್ ಡಾಬಾ ಓನರನ್ನು ಮಾತಾಡ್ಸೂ ಬರ್ರಿ। ये 20 साल यही जगह पे जी, पहले कुछ नाम अलग था क्या, यही था आपका पहले ये नाम था राजपुरी, पहले छोटा ढाबा था बाजू में, अभी राजपुरी रिलैक्स करके बड़ा रेस्टोरेंट किया हुआ, फैमिली रेस्टोरेंट। पहले हम आते थे बहुत बाहर से, छोटा था और हाँ बाहर से छोटा था, यही था, अभी बहुत बड़ा बन गया, बड़ा बना जी। ओके, आपका स्पेशल आइटम्स क्या है सर आपके डिश में बनाने में? डिश में बोलो यहाँ राजस्थानी, गुजराती, पंजाबी, इसमें सेव टमाटर, बेसन कटा,
बेसन कढ़ी, बैंगन भरता, पनीर पटियाला, पनीर अंगारा, काजू पनीर, स्वीट अंगारा, ऐसी बहुत सारी आइटम है जो गुजराती राजस्थान डिश में आती है और हमारी स्पेशल जगह है। दाल बाटी, चूरमा। आपका टाइमिंग क्या है दोपहर में और रात का दोनों? दोपहर में 11 बजे से रेगुलर रात को 1 बजे तक रहता है। और रेगुलर रात को 1 बजे तक खाना मिल जाएगा? खाना मिल जाएगा 12:30 से 1 बजे लास्ट। कढ़ी आइटम है ना? हाँ, वो बेसन कढ़ी है जैसा दही का बनता है, वो बहुत स्पेशल है गुजराती खाने में, राजस्थानी में। उसमें उसके साथ में बाजरे का रोटी फुलका, वो स्पेशल रहता है कढ़ी हमारा। तो क्या अभी हमने बेसन कढ़ी भी ट्राई की है इसमें, बेसन वो भी आप टेस्ट कर सकते हैं, अच्छा है। ओके, इवरु राजपुरोय दाबाद ओनर इदारु। सो सर, एल्लरिगू नमस्कार है। एल्लरिगू नमस्कार, धन्यवादगळु। धन्यवादगळु। ಸೊ ಈ ಲಾಗನ್ನ ಇಲ್ಲೇ ಮುಗಿಸಾಕತ್ತೇವಿ. ರಾಜ್ಪುರೋ ಇದ್ದಾಬ ಲಾಗ್ ನಿಮಗೆ ಹೆಂಗೆ ಅನಿಸಿತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.